ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇಂದು ನಿಪ್ಪಾಣಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಯ ಸದಸ್ಯರು ಹಾಗೂ ನಾಗರಿಕರು ಇಂದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು. ಅಧಿಕೃತ ಉಮೇದುವಾರರಾದ NCPಯ ಉತ್ತಮ್ ಪಾಟೀಲ್ ಇವರು ಅವರಿಗೆ ಶಾಲು ಹೊದಿಸುವ ಮೂಲಕ ಬರಮಾಡಿಕೊಂಡು ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಅವರು ತಮ್ಮ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಮತ್ತು ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಉದ್ಯೋಗ ಕೊಡುವಂಥ ಮತ್ತು ಶಿಕ್ಷಣ ಕೊಡುವಂಥ ಮಾತುಗಳನ್ನು ಇಲ್ಲಿ ಅವರು ಪ್ರಮಾಣ ಮಾಡಿದರು. ಅದೇ ರೀತಿ NCPಗೆ ಗಡಿಯಾರದ ಮುಂದೆ ತಮ್ಮ ಅಮೂಲ್ಯವಾದ ಮತ್ತು ಕೊಟ್ಟು ತಮಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿಕೊಂಡರು. ರೋಹಿತ್ ಪಾಟೀಲ್ ಆಗಲಿ, ಅದ್ರ ಜೊತೆಗೆ ನಮ್ಮ ಅಮೋಲ್ ಮಿಟ್ಕರಿ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು, ಅದ್ರ ಜೊತೆಗೆ ಅರುಣ್ ಲಾಡ್ ಅವರು ವಿಧಾನ ಪರಿಷತ್ ಸದಸ್ಯರು. ನನ್ನ ಪ್ರಚಾರ ನಿಮಿತ್ತವಾಗಿ ಅವ್ರು ಇವತ್ತು ಬಂದಿದ್ರು. ಮಾನ್ಯ ರೋಹಿತ್ ಪವಾರ್ ಬಂದಿದ್ರು. ಅವಾಗ ದೊಡ್ಡ ರ್ಯಾಲಿಯನ್ನು ಮಾಡಿ ನಾವು ಸಭೆಯನ್ನು ಮಾಡಿದ್ದು, ಈಗಾಗಲೇ ಡೈರೆಕ್ಟ್ ಸಭೆಯೂ ಮಾಡಿದ್ದೀವಿ ಮತ್ತು ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರದ ನಾಯಕರಾದ ಶರದ್ ಪವಾರ್ ಸಾಹೇಬರು ಬರ್ತಾ ಇದ್ದಾರೆ. ಅದು ಅವ್ರದ್ದು ಅಂತಿಮ ಸಭೆ ಅವ್ರದ್ದು ನಿಪ್ಪಾಣಿಯಲ್ಲಿ ಇಲ್ಲಿ ಆಗ್ತಿತ್ತು. ರೋಡ್ ಶೋದಾಗ ಸರ್ ನೀವು ಶಕ್ತಿ ಪ್ರದರ್ಶನ ಮಾಡಿದ್ರೆ ಬಹಳಷ್ಟು ಜನ ಶಕ್ತಿ ಪ್ರದರ್ಶನ ಅನ್ನೋಕೆ ನಮ್ಮ ಕಾರ್ಯಕರ್ತರು ಅಷ್ಟು ಉತ್ಸಾಹದಾಗಿದ್ದಾರೆ. ನಾವು ಒಂದು ಈಗಾಗಲೇ ಏನು 5 ವರ್ಷ ಕೆಲಸ ಮಾಡಿದ್ದೇನೆ, ಆ ಕೆಲಸದ ಇದ್ರ ಪರವಾಗಿ ಏನು ಒಂದು ಯುವಕರಾಗಲಿ ಮಹಿಳೆಯರಾಗಲಿ ಪ್ರತಿಯೊಂದು ಮಹಿಳೆಯರ ಸ್ತ್ರೀ ಶಕ್ತಿಯಾಗಲಿ ಯುವಕರ ಶಕ್ತಿಯಾಗಲಿ ನಾ ಎಲ್ಲರದು ಕೆಲಸ ಈಗಾಗಲೇ ಈ 5 ವರ್ಷದಲ್ಲಿ ಮಾಡಿದ್ದೇನೆ. ಅದಕ್ಕಾಗಿ ಜನರ ಸಾಗರ ಈಗೇನು ನೀವು ನೋಡ್ತಾ ಇದ್ದೀರಿ, ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅದನ್ನಿಟ್ಟು ಅವರು ಬಂದಿದ್ದಾರೆ. ಅದಕ್ಕಾಗಿ ಶಕ್ತಿ ಪ್ರದರ್ಶನ ಅನುಕಿತ ನಮ್ಗೇನು ನಾವು ಕೆಲಸ ಮಾಡಿದೋ ಅಥವಾ ಸಾಧ್ಯ ಏನು ಮಾಡಿದೋ ಅದರದೆಲ್ಲ ಇದು ಈಗಾಗಲೇ ಏನು ನೋಡ್ತಿದ್ದೀರಿ ಅದರದೊಂದು ಫಲ ಅಂಥೇಳಿ ಈಗಾಗಲೇ ಬಂದಿದ್ರು. ನಿಮ್ಮ ಪಾಸಿಟಿವ್ ಹೇಳಿ ನೀವು ಮತ್ತೆ ಕೇಳಿದ್ರು, ನಾವು ಅಪೋಸಿಷನ್ ನೆಗೆಟಿವ್ ಏನು ಹೇಳಿಲ್ಲ. ಅವ್ರು ಏನು ಹೇಳಿದಾರೋ ಅದಕ್ಕೊಂದು ಮಂದಿ ಮುಂದೆ ಇಡ್ತಾ ಇದ್ದೇನೆ. ಈಗಾಗಲೇ ನಾವು ಹೇಳಿಲ್ಲ, ಅದು 2,200 ಕೋಟಿ ರೂಪಾಯಿ ಏನು ಅವ್ರು ಇದನ್ನು ಮಾಡಿದಾರು, ಇಲ್ಲಿ ಕೆಲಸ ಮಾಡಿದಾರೆ ಅಂತೇಳಿ ಅಂತಾರು. ಅದು ನಾವು ಹೇಳಿಲ್ಲ, ಅವ್ರು ಹೇಳಿದರು. ಅದನ್ನು ನಾವು ಜನರಿಗೆ ಹೇಳ್ತಾ ಇದ್ದರು. ಬಾವಿ ಅಂದರೆ 2,200 ಕೋಟಿ ಏನು ಕೆಲಸವನ್ನು ಮಾಡಿದಾರೆ ಅಂತ ಹೇಳ್ತಾ ಇದ್ದರು. ಅದು ನೀವು ವಿಚಾರ ಮಾಡಬೇಕು ಏನು ಮಾಡಿದಾರೆ ಅಂತೇಳಿ. ಜನರು ಒಂದು ದಾರಿ ತಪ್ಪಿಸು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅದನ್ನು ಹೇಳಕ್ಕೆ ನಾವು ಹೇಳಬೇಕಾಗ್ತೈತೆ. ನಾವೇನು ಅವ್ರ ಮೇಲೆ ಟೀಕಾ ಮಾಡಿಲ್ಲ. ಪಾಸಿಟಿವ್ ನಮ್ಮ ಪಾಸಿಟಿವ್ ಬಗ್ಗೆನೂ ನಾವು ಹೇಳಿದೆವು. ಈಗಾಗಲೇ ನಾವು ಕಾರ್ಯಗಳನ್ನು ಏನು 5 ವರ್ಷದಲ್ಲಿ ಮಾಡಿದೋ ಅದನ್ನು ಹೇಳಿದ್ವಿ. ಯಾಕಂದ್ರೆ ನನ್ನ ಕಡೆ ಯಾವುದೂ ರೀತಿ ಯಾವುದೂ ಇದಿಲ್ಲ, ಪದ ಇಲ್ಲ, ನನ್ನ ಕಡೆ ಯಾವ ರಾಜಕೀಯ ಇದಿಲ್ಲ. ನಾ ಮತ್ತು ನನ್ನ ಭಾಷಣದಲ್ಲಿ ಹೇಳಿದ್ದೇನೆ, ಇದು ನನ್ನ ಫಸ್ಟ್ ಇಲೆಕ್ಷನ್ ಅಂಥೇಳಿ. ಸಾರ್ವತ್ರಿಕ ಚುನಾವಣೆ ಇದು ನನ್ನದು ಫಸ್ಟ್ ಚುನಾವಣೆ. ಇದ್ರ ಮೊದಲು ನಾ ಯಾವ ಚುನಾವಣೆಗೆ ನಿಂತಿಲ್ಲ. ಆದರೆ ಕೂಡ ಜನರ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ. ಈ 5 ವರ್ಷದಾಗ ಸಾಕಷ್ಟು ಕೆಲಸ ಜನರ ಸಲುವಾಗಿ, ಕೊರೋನಾ ಆಗಲಿ, ನಮ್ಮ ಫ್ಲಡ್ದಾಗಲಿ, ಈಗಾಗಲೇ ನಮ್ಮ ಯುವಕರಾಗಲಿ ಮಹಿಳೆಯರಾಗಲಿ ಏನು ಅವ್ರ ಸಮಸ್ಯೆಗಳನ್ನೋ ಅದನ್ನು ಬಗೆಹರಿಸೋ ಕೆಲಸ ನಾ ಈ 5 ವರ್ಷದಲ್ಲಿ ನನ್ನ ಪ್ರಯತ್ನ ಮಾಡಿದ್ದೀನಿ. ಅದನ್ನು ಹೇಳಬೇಕಾಗತ್ತೆ. ನನ್ನ ಕಡೆ ಯಾವುದೂ ಪದ ಇಲ್ಲ, ಕಾರ್ಯಕರ್ತರು ಇದೆ ನನ್ನ ಶಕ್ತಿ. ಆದರೆ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಟ್ಟು ನೇರವಾಗಿ BJP ಅವರು ತಮ್ಮ ಹೆಸರತ್ತು ಹೋದರು. ಅಂದ್ರೆ ನಿಮ್ಮ ಕಾಂಗ್ರೆಸ್ ಅನ್ನ ಬಿಟ್ಟು ಉತ್ತಮ್ ಪಾಟೀಲ್ ಅವ್ರ ಹೆಸರನ್ನ ನೇರವಾಗಿ ಸ್ಟಾರ್ ಪ್ರಚಾರಕರು ಎಲ್ಲರೂ ತಗೋತಾರೆ. ಈ ಪರಿಸ್ಥಿತಿ ಯಾಕೆ ಬಂತು ಇದು ಕಾಂಗ್ರೆಸ್ದವ್ರು ವಿಚಾರ ಮಾಡಬೇಕು. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತೇಳಿ ಈಗ ಕಳೆದ 20 ವರ್ಷ ಇದು ಕೆಲಸ ಮಾಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ತಳಾಗ ನಾವು ಈಗಾಗಲೇ ಕಾಂಗ್ರೆಸ್ದಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೆವು. ನಾನು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದೆ, ಆದರೆ ಅವ್ರು ಕೊಡಲಿಲ್ಲ. ಈ ಪರಿಸ್ಥಿತಿ ಏನು ಬಂತು, ಯಾರು ಕೆಲಸಗಾರಿದವರು ಯಾರು ಕೆಲಸಗಾರ ಇಲ್ಲ, ಈ ವಿಚಾರ ಮಾಡು ಈ ಸಮಯ ಈ ಕಾಂಗ್ರೆಸ್ ನಾಯಕರಿಗಾಗಿದೆ. ಅವ್ರು ವಿಚಾರ ಮಾಡಬೇಕೀಗ.